ಮಾಡಬೇಕಾಗಿದೆ. ಸಿನಿಮಾ ಮೇಕಿಂಗ್ ಪರಿಯೂ ಬದಲಾಗಿದೆ. ಪ್ರೇಕ್ಷಕ ಪ್ರಬುದ್ಧನಾದಂತೆ ಟೆಕ್ನಾಲಜಿ ಕೂಡ ಬದಲಾಗ್ತಿದೆ. ಕೆಜಿಎಫ್ನ ನಂತರ ವಿಶ್ವ ಸಿನಿ ದುನಿಯಾದಲ್ಲಿ ನಮ್ಮ ಕನ್ನಡಕ್ಕೆ ಮತ್ತೊಂದು ಗರಿ ಸಿಕ್ಕಿದೆ. ಇದು ಪ್ರತಿಯೊಬ್ಬ ಕಲಾಭಿಮಾನಿ ನೋಡಲೇಬೇಕಾದ ಸ್ಟೋರಿಯಾಗಿದ್ದು ಅದರ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ಹ್ಯಾವ್ ಅ ಲುಕ್. ಕೆಜಿಎಫ್ ಸಿನಿಮಾ ಇಡೀ ವಿಶ್ವ ಸಿನಿ ದುನಿಯಾವನ್ನ ತಮ್ಮ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದೇನೋ ನಿಜ. ಆದ್ರೆ ನಮ್ಮ ಕನ್ನಡ ಡೈರೆಕ್ಟರ್ ಒಬ್ರು ವರ್ಲ್ಡ್ ಟಾಪ್ 50 ಡೈರೆಕ್ಟರ್ಸ್ ಲಿಸ್ಟ್ ನಲ್ಲಿ ಮಿಂಚ್ತಾ ಇದ್ದಾರೆ. ಇದು ಬರೀ ಕನ್ನಡ ಚಿತ್ರರಂಗದ ಹಾಗೂ ಕನ್ನಡಿಗರ ಹೆಮ್ಮೆ ಮಾತ್ರವಲ್ಲ, ಭಾರತೀಯ ಚಿತ್ರರಂಗದ ಗರಿಮೆಯೂ ಹೌದು. ಇತ್ತೀಚೆಗೆ ಕೆಜಿಎಫ್ ಹಾಗೂ ನಾತಿಚರಾಮಿ ಸೇರಿದಂತೆ 4-5 ಸಿನಿಮಾಗಳು ಬರೋಬ್ಬರಿ 13 ನ್ಯಾಷನಲ್ ಅವಾರ್ಡ್ಗಳನ್ನ ಮುಡಿಗೇರಿಸಿಕೊಂಡಿದ್ದು ಗೊತ್ತೇ ಇದೆ. ಆದ್ರೆ ಇದೇ ಬೆನ್ನಲ್ಲೀಗ ಪ್ರತಿಯೊಬ್ಬ ಕನ್ನಡಿಗ ಹೆಮ್ಮೆ ಪಡುವಂತಹ ಸ್ವೀಟ್ ನ್ಯೂಸ್ ಹೊರಬಿದ್ದಿದೆ. ಅದು ರಿಯಲ್ ಸ್ಟಾರ್ ಉಪ್ಪಿಯಿಂದ ಅನ್ನೋದು ಖುಷಿಯ ವಿಚಾರ. ಸಿನಿಮಾ ಜಗತ್ತಿನಲ್ಲಿ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ ಉಪ್ಪಿ ವರ್ಲ್ಡ್ ಟಾಪ್ 50 ಡೈರೆಕ್ಟರ್ಸ್ ನಲ್ಲಿ ಉಪೇಂದ್ರ ಮೆಂಚಿ. ರಿಯಲ್ ಸ್ಟಾರ್ 90ರ ದಶಕದ ಟ್ರೆಂಡ್ ಸೆಟ್ ಫಿಲ್ಮ್ ಮೇಕರ್. ಸೂಪರ್ ಉಪ್ಪಿ 2 ನಂತರ ಆಕ್ಷನ್ ಕಟ್ ಹೇಳಿಲ್ಲ ಬುದ್ಧಿವಂತ. ಉಪ್ಪಿ 2 ಸೂಪರ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿ ನಿರ್ಮಿಸಿದಂತಹ ಪಕ್ಕಾ ಉಪ್ಪಿ ಫ್ಲೇವರ್ ಸಿನಿಮಾ. 2015ರಲ್ಲಿ ತೆರೆ ಕಂಡ ಈ ಸಿನಿಮಾದ ಬಳಿಕ ಉಪ್ಪಿ ಅದ್ಯಾಕೋ ನಿರ್ದೇಶನದ ಕಡೆ ಗಮನವೇ ಹರಿಸಿಲ್ಲ. ಪ್ರಜಾಕೀಯ ಅಂತ ಹೊಸ ಪಕ್ಷ ಕಟ್ಟಿ ಸಿನಿಮಾ ಡೈರೆಕ್ಷನ್ ಮೇಲಿನ ಇಂಟ್ರೆಸ್ಟ್ ಕಳೆದುಕೊಂಡ್ರು. ಆದ್ರೆ ಉಪ್ಪಿ ಎಂತಹ ಡೈರೆಕ್ಟರ್ ಅನ್ನೋದನ್ನ ಹೇಳೋಕೆ ಇಲ್ಲಿರೋ ಒಂದು ನಿದರ್ಶನವೇ ಸಾಕು. ಹೌದು, ಉಪ್ಪಿ 90ರ ದಶಕದಲ್ಲಿ ಟ್ರೆಂಡ್ ಸೆಟ್ ಸ್ಟಾರ್ ಡೈರೆಕ್ಟರ್. ಇವರು ಮಾಡಿದ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್. ಇವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಹಾಗೂ ಡೈಲಾಗ್ಸ್ಗೆ ಇಡೀ ವರ್ಲ್ಡ್ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿತ್ತು. ಇದನ್ನ ನೋಡಿಯೇ ಸಿನಿಮಾ ವರದಿಗಳ ಅಥೆಂಟಿಕ್ ವೆಬ್ಸೈಟ್ IMDB ವರ್ಲ್ಡ್ ಟಾಪ್ 50 ಸ್ಟಾರ್ ಡೈರೆಕ್ಟರ್ ಲಿಸ್ಟ್ ನಲ್ಲಿ ಉಪೇಂದ್ರ ಹೆಸರನ್ನ ಪ್ರಸ್ತಾಪಿಸಿದೆ. ಕ್ರಿಸ್ಟೋಫರ್ ನೋಲಾನ್, ರಾಜ್ಕುಮಾರ್ ಹಿರಾನಿ, ಸೆರ್ಗಿಯೋ, ಡೇವಿಡ್ ಫಿಂಚರ್, ಸ್ಟೀವ್ ಚಾರ್ಲ್ಸ್ ಚಾಪ್ಲಿನ್ ಸೇರಿದಂತೆ ವಿಶ್ವದ ದಿಗ್ಗಜ ನಿರ್ದೇಶಕ ಮಹಾಶಯರ ಜೊತೆ ಉಪ್ಪಿ 14ನೇ ಸ್ಥಾನ ಅಲಂಕರಿಸಿದ್ದಾರೆ. ಇತ್ತೀಚೆಗೆ ಅಪ್ಡೇಟ್ ಆಗಿರೋ ವಿಷಯವೇನಲ್ಲ. IMDB ಈ ರೇಟಿಂಗ್ ಕೊಟ್ಟು ವರ್ಷಗಳೇ ಕಳೆದಿದೆ. ಆದ್ರೀಗ ಸಾಮಾಜಿಕ ಜಾಲತಾಣದಲ್ಲಿ ಉಪ್ಪಿಯ ಈ ಸಾಧನೆ ಸಖತ್ ವೈರಲ್ ಆಗ್ತಿದೆ. ಅದಕ್ಕೆ ಉಪೇಂದ್ರ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರ ನೋಟ ಬುದ್ಧಿವಂತನ ಡೈರೆಕ್ಷನ್ ಮೇಲೆ ಬಿದ್ದಿದೆ. ಇತ್ತೀಚೆಗೆ ಸುದೀಪ್ ಕೂಡ ಉಪ್ಪಿಗೆ ಆಕ್ಷನ್ ಕಟ್ ಹೇಳಲು ಮನವಿ ಇಟ್ಟಿದ್ರು. ಇದು ಯಾವಾಗ ಫಲಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಹೆಡ್, TV5.